ಮುಖಾಂತರ ಹೊರಗಡೆ ತಂದು ಕಬ್ಬು ಸಾಗಾಣಿಕೆ ಮಾಡ್ತಾರೆ. ಒಂದು ಬೋಟಿನೊಳಗೆ ಒಂದು ಟೇಲರ್. ಅದರ ಜೊತೆಗೆ ಮಣ್ಣೆ ಒಂದು ಅವರು ನಮ್ಮನ್ನು ಆ ಭಾಗದ ಎಲ್ಲಾ ಶಾಸಕರನ್ನ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆದ್ರು. ಅವರು ಅವ್ರೇನ್ ಮಾಡಿದಾರಂದ್ರೆ ಈ ಪ್ಲಾಸ್ಟಿಕ್ ಬ್ಯಾರಲ್ಗಳನ್ನು ಜೋಡಿಸಿ ಅದರ ಮೇಲೆ ಕಟ್ಟಿಗೆ ಹಳೆ ಪಳಿಗಳನ್ನು ಹಾಕಿ ಒಂದು ಟೆಂಪ್ರವರಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಆ ಪತ್ರಿಕೆ ಒಳಗೆ ಪ್ರಿಂಟ್ ಮಾಡಿ ನಮ್ಮನ್ನೆಲ್ಲರನ್ನೂ ಚೀಫ್ ಗೆಸ್ಟ್ ಅಂತ ಹೇಳಿ ಕರೆದ್ರು. ಅಧ್ಯಕ್ಷರು ನಿಜವಾಗ್ಲೂ ನಾನು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ನಾವು ಅದಕ್ಕೆ ಅಲ್ಲಿ ಉದ್ಘಾಟನೆಗೆ ಹೋದ್ರೆ ಜನ ಅಲ್ಲಿ ಕೇಳ್ಕೊಂಡಿದ್ದವರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜಕಾರಣಿಗಳು ನೀವು ಶಾಸಕರಾಗಿರ್ತಕ್ಕಂಥವ್ರು ಇಂಥ ಸ್ವಂತ ಖರ್ಚಿನಿಂದ ರೈತರು ಒಂದು ಬ್ಯಾರಲ್ ಮುಖಾಂತರ ಬ್ರಿಡ್ಜ್ ಅನ್ನ ಮಾಡಿರ್ತಕ್ಕಂಥದ್ದಕ್ಕೆ ನೀವು ಉದ್ಘಾಟನೆಗೆ ಬಂದಿದ್ದೀರಿ, ನಿಮಗೆ ನಾಚಿಕೆ ಆಗೋದಿಲ್ಲ ಅನ್ನೋ ಯಾರೋ ಒಬ್ಬ ವ್ಯಕ್ತಿ ನಮ್ಮನ್ನು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ನಮಗೆ ಕಷ್ಟ ಆದೀತು ಅನ್ನುವಂಥ ಭಾವನೆಯಿಂದ ಅವತ್ತು ನಾನು ಹೋಗಲಿಲ್ಲ. ಅಧ್ಯಕ್ಷರೇ, ಅಧ್ಯಕ್ಷರೇ, ನಾನು ಈ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ನೀವು ಪಿಡಬ್ಲ್ಯೂಡಿ ಇಲಾಖೆಯಿಂದನೋ ಅಥವಾ ಯಾವುದೇ ಒಂದು ಸರ್ಕಾರದ ವಿಶೇಷ ಅನುದಾನದ ಬಹಳ ಖರ್ಚು ಬರೋದಲ್ಲ, ಒಂದು 5-10 ಕೋಟಿ ರೂಪಾಯಿ ಖರ್ಚು ಬರಬಹುದು. ಆ ಗೋಶಿರಪ್ಪನ ಗಡ್ಡೆಯಲ್ಲಿರ್ತಕ್ಕಂಥ ಸಾವಿರಾರು ಜನ ರೈತರು ಯಾವತ್ತ ಅನಾಹುತಗಳನ್ನು ಮಾಡ್ಕೋತಾರೋ ಅಂತಕ್ಕಂಥದ್ದನ್ನ ಮುಂಜಾಗ್ರತೆ ವಹಿಸಿ ಅಲ್ಲೊಂದು ಬ್ರಿಡ್ಜ್ ಮಾಡುವಂತ ಕೆಲಸ ಮಾಡಬೇಕು. ಅಧ್ಯಕ್ಷರೇ, ನಾವು ಯಾಕೆ ಮುಗ್ದ್ರು ಅಂತ ಹೇಳಿದ್ರೆ ನಾವು ಏನು ಯಾರು ಹೇಳ್ತಾರಲ್ಲ ಅದನ್ನು ನಂಬುತ್ತೀವಿ. ನಮ್ಮ ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ, ಮಾಜಿ ಹೋಮ್ ಮಿನಿಸ್ಟರ್ ಶಿವಮೊಗ್ಗದವರು. ಶಿವಮೊಗ್ಗದವ್ರು ಅಂದ್ರೆ ನೀವೇನ ಕೈಯಾಗ ಹಾಕ್ತೀರಿ, ನಾವು ಅದನ್ನ ತೀರ್ಥ ಅಂತ ತಗೊಂಡ್ಬಿಡ್ತೀವಿ. ನಾವು ತೀರ್ಥಹಳ್ಳಿಯಿಂದ ಬಂದವರು, ನೀವು ನಿಮ್ಮನ್ನು ಎಷ್ಟು ನಂಬುತ್ತೀವಿ ಅಂತಂದ್ರೆ ನೀವು ಯಾವುದಕ್ಕೂ ಏನ್ ಹಾಕ್ತೀರ ಅನ್ನೋದು ಗೊತ್ತಾಗಲ್ಲ ನಮ್ಮ ಕೈಯೊಳಗ. ಆದ ತೀರ್ಥಹಳ್ಳಿಯಿಂದ ಬಂದಾರಲ್ಲ, ಇವರು ಬಹಳ ಪವಿತ್ರವಂತರು ಅಂತ ತಿಳ್ಕೊಂಡು ಅದನ್ನ ನಾವು ಕುಡಿದು ಬಿಡ್ತೀವಿ. ಅದನ್ನ ಅಷ್ಟು ಮುಗ್ದ್ರು ನಾವು. ಅಧ್ಯಕ್ಷರ ಒಂದು ಘಟನೆ ಹೇಳ್ತೀನಿ, ನಿಮಗೆ ಗೊತ್ತಿಲ್ಲ, ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಗ್ರಾಮೀಣ ಭಾಷೆದೊಳಗ ಹಳ್ಳಿಯೊಳಗೆ ಮಾತಾಡ್ತಾರ, ಅದು ಬಸವನಗೌಡರಿಗೆ ಅದೆಲ್ಲ ಗೊತ್ತೈತೆ. ಅದು ಯಾವರೇ ಕಟ್ಟಿ ಮ್ಯಾಗ ಕುಂತು 4 ಜನ ಮಾತಾಡುವ ಹೊತ್ತಿನಾಗ ಏನ್ ದೊಡ್ಡ ಶಾಣೆ ಆಗ್ಯನಪ್ಪ ಇವ, ಏನ್ ಅಗದಿ ಏನ್ ಗೋಮಜಿ ಕಾಪ್ಷೆ ಆಗ್ಯಲ್ಲ. ಗೋಮಜಿ ಕಾಪ್ಷೆ ಅಂದ್ರೆ ಏನ್ ಗೊತ್ತೇನ್ರಿ ಅಧ್ಯಕ್ಷರೇ, ಪೇಶ್ವರ ಕಾಲದೊಳಗ ಪುಣ್ಯಾದೀಗ ಪುಣೆಯದೊಳಗ ಪೇಶ್ವಾನ್ ಹತ್ರ ಒಬ್ಬ ಗೋಮಜರಾವ್ ಕಾಪ್ಸೆ ಅಂತಿದ್ದ, ಬಹಳ ಬುದ್ಧಿವಂತವ್, ಎಲ್ರಿಗೆ ಟೊಪ್ಪಿಗೆ ಹಾಕ್ತಿದ್ದವ್, ಎಲ್ರಿಗೆ ಟೊಪ್ಪಿಗೆ ಹಾಕುದು ಯಾವಾಗಲೂ ಕಿಸಿ ಕಟ್ ಮಾಡೋದು ಕೆಲಸ ಅವ. ಅವಾಗ ಅಲ್ಲಿ ಪೇಶ್ವೆಗಳಿಗೆ ಗೊತ್ತಾತು, ಈ ನನ್ನ ಮಗ ಚಪ್ರದನ್ನು ಇವನ್ನ ಗಡಿಪಾರ ಮಾಡಬೇಕು ಅಂತ. ಅವನ ಅಲ್ಲಿಂದ ಪುಣಾದಿಂದ ತಂದು ಎಲ್ಲಿ ಬಿಟ್ರಂದ್ರೆ ಬಿಜಾಪುರ ಬಾರ್ಡರ್ದೊಳಗ ಗಡಿಪಾರ ಮಾಡ. ಆ ಗಿರಾಕಿ ಎಲ್ಲಿ ಬಂತು ಗೊತ್ತಂದ್ರೆ ಬಿಜಾಪುರ್ಗ್ ಬಂತ. ಅಲ್ಲಿ ಕಲೆಕ್ಟರ್ ಆಫೀಸ್ ಮುಂದೆ ಒಂದು ಸಣ್ಣ ಶೆಡ್ ಹಾಕಿ, ಸಣ್ಣ ಶೆಡ್ ಹಾಕಿದ ಕಲೆಕ್ಟರ್ ಆಫೀಸ್ದೊಳಗೆ ಜನ ಹೋಗ್ತಿತ್ತಲ್ಲ ಅಧ್ಯಕ್ಷರೇ, ಆ ಜನ ಹೋಗೋ ಹೊತ್ತಿನಾಗ ಇಲ್ಲಿ ಬಾನು ಏನಾತ್ ಕಲೆಕ್ಟರ್ ಆಫೀಸ್ದಾಗ ಹೊಂಟಿ, ಯಾಕೆ ಏನ್ ಕೆಲಸ, ಇಂಥ ಕೆಲಸ ಸಿಕ್ಕ ಹೊಡಿಸಿ ಅನ್ನೋದ್ ಕೇಳು. ಇಲ್ಲ ಮತ್ತೆ ಸಿಕ್ಕ ಹಾಕಿ, ಇಲ್ಲಿ ಸಿಕ್ಕ ಹೊಡೆಯೋದು ಅಧ್ಯಕ್ಷರೇ, ಒಂದು ಹಣೆ ಕೊಡು ಅಂತ ಹೇಳೋದು. ಅವಾಗ ಅವಾಗ ಈ ಪೈಸೆ ರೂಪಾಯಿ ಲೆಕ್ಕಿರಲಿಲ್ಲ, ಹಣೆ 4 ಅಣೆ 12 ಅಣೆ 14 ಅಣೆ 15 ಅಣೆ 16 ಅಣೆ ಹಿಂಗ ಅಣೆಗಳ ಲೆಕ್ಕಿತ್ತು. ಒಂದ್ ಅಣೆ ಇಡಲಿ ಅನ್ನೋದು, ಇದು ಮುಗ್ದ್ರಿ ನಮ್ಮ ಮಂದಿ ಹೇಳಲ್ಲ ಎಷ್ಟು ಮುಗ್ದ್ರ ಅನ್ನೋದು, ಈ ಅಣೆ ಯಾಕೆ ಕೊಡಬೇಕು, ಇದ್ರ ಯಾವ ಸಿಕ್ಕ ಯಾಕೆ ಕೊಡಬೇಕು ಅನ್ನೋದನ್ನು ಸಹಿತ ಆಲೋಚನೆ ಮಾಡ್ತಿದ್ದಿಲ್ಲ. ಸಿಕ್ಕ ಹೊಡೆಸೋದು, ಒಳಗೆ ಹೋಗುದು, ಒಳಗೆ ಹೋದ್ಮೇಲತ್ ಅದ್ ಕೆಲಸ ಅದ್ ಮುಗಿದ್ಮೇಲತ್ ಹೋಗಿ ನೀವು ಚಲೋ ಆತ್ರಿ ನನ್ನ ಕೆಲಸ ಆತು, ಅವ್ರು ಮಾಡಾಗ ಮಾಡ್ತಿರ್ತಾರೆ ಅದನ್ನ. ಇವ್ ಅಣೆ ತಗೋತಿದ್ದ ಮುಂಜಾನೆ ಹಿಡಿದು ಸಂಜೆ ತಕ್ಕ ದುಡ್ಡೆಲ್ಲ ಒಳ್ಳೆ ಆಗದು. ಆಮೇಲೆ ಒಬ್ಬ ಕಲೆಕ್ಟರ್ ಬಹಳ ದಿವಸ ನಂತರ ಒಬ್ಬ ಹೊಸದಾಗಿ ಒಳ್ಳೆ ಕಲೆಕ್ಟರ್ ಬಂತು, ಪ್ರಾಮಾಣಿಕ ಕಲೆಕ್ಟರ್. ಅವ್ ಬಂದಾಗ ಅರ್ಜಿಗಳ ಮ್ಯಾಗ ಒಂದು ರೌಂಡ್ ಸೀಲ್ ಇರ್ತಿತ್ತು. ಅವ್ ನೋಡಿದ್ರೆ ಇದೇನು ರೌಂಡ್ ಸೀಲು ಅಂತ, ಈ ರೌಂಡ್ ಸೀಲ್ ಏನತ್ತಂದ್ ಕೂಡಲೇ ಅದ್ರಾಗ ರೌಂಡ್ ಸೀಲ್ದಾಗ ಬರ್ದಿತ್ತು.